ವೆಲ್ಕಮ್ ಬ್ಯಾಕ್. ಸೊ ನಾವು ಎಡುಆಕ್ಟಿವ್ 8 ಟೂಲ್ನ ಹೇಳ್ಕೊಡ್ತಾ ಇದ್ವಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಯಾವುದು ಕ್ಯಾಟಗರಿ ಬಂದು ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ದೆ. ಪಾರ್ಟ್ 2 ಲಿಸ್ನಿಂಗ್ ಸ್ಕಿಲ್ಸ್ನ ನಾನು ಹೇಳ್ತೀನಿ. ಸೊ ಇಲ್ಲಿ ನೀವು ಗೆಸ್ಟ್ ಅಥವಾ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ಸೊ ಈಗ ನಾನು ಈ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಮಾತ್ರ ಇಂಗ್ಲೀಷ್ ಕ್ಯಾಟಗರಿಲಿ ಏನಿದೆ ಆಲ್ಮೋಸ್ಟ್ ಎಲ್ಲ ಗ್ರೇಡ್ಸಲ್ಲೂ ಅದೇ ಇರುತ್ತೆ. ಲಾಸ್ಟ್ ಗ್ರೇಡ್ಸಲ್ಲಿ ಒಂದು ಸ್ವಲ್ಪ ಹೊಸ ವರ್ಡ್ಸ್ ಆ್ಯಡ್ ಮಾಡಿರಬಹುದು ಅಷ್ಟೇ, ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ ಈಗ ನಾನು ಯಾವ ಗೆಸ್ಟಲ್ಲೇ ಲಾಗಿನ್ ಆಗೋಣ ನೋಡೋಣ. ಲಾಗಿನ್, ಓಕೆ. ಸೊ ಲಾಸ್ಟಲ್ಲಿ ನಾನು ಹೇಳ್ಕೊಟ್ಟಿದ್ದೆಲ್ಲ ಕಲರ್ ಎಲ್ಲ ಚೇಂಜ್ ಮಾಡೋದೆಲ್ಲ, ಸೊ ಬೇಕಿದ್ರೆ ಮಾಡಬಹುದು. ಸೊ ಮತ್ತೆ ನಾನು ಕ್ಯಾಟಗರಿಗೆ ಹೋಗ್ತೀನಿ. ಇದೆಲ್ಲ ನಾನು ಲಾಸ್ಟ್ ಹೇಳ್ಕೊಟ್ಟಿದ್ದೆ ವೀಡಿಯೋದಲ್ಲಿ. ಇವತ್ತು ನಾವು ಲಿಸ್ನಿಂಗ್ ಸ್ಕಿಲ್ಸ್ನ ನೋಡೋಣ, ಲಿಸ್ನಿಂಗ್ ಎಕ್ಸಸೈಸಸ್ನ. ಸೊ ಇಲ್ಲಿ ಏನಂದರೆ ಸೇಮ್ ಕ್ಯಾಟಗರೀಸ್ ಇರುತ್ತೆ, ಇಲ್ಲಿ ಅವರು ಹೇಳ್ತಾರೆ. ಸೊ ಮಕ್ಕಳದು ಲಿಸ್ನಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಸೊ ಹೇಗೆ ಅಂದರೆ, ಸೊ ಇಲ್ಲಿ ಏನಿದೆ ವರ್ಡು ಅವರು ಹೇಳಿದ್ರು, ಸೊ ಮತ್ತೆ ಕೇಳಿಸ್ಕೋಬೇಕು ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೇಳಿಸುತ್ತೆ. ಸೊ ಕೇಳಿಸ್ಕೊ ಪೀಜನ್. ಸೊ ಪೀಜನ್ ಅಂದರೆ ಸೊ ಏನದು, ಪಕ್ಷಿ, ಸೊ ಪಾರಿವಾಳ. ಸೊ ಅದನ್ನು ವರ್ಡ್ ಏನು, ಬಿಕಾಸ್ ನಾವು ಇದು ಈ ಥರ ವರ್ಡು ಅನಿಮಲ್ಸ್ ಕ್ಯಾಟಗರಿಯಲ್ಲಿ ನಾವು ಆಗಲೇ ಹೇಳ್ಕೊಟ್ಟಿರ್ತೀವಿ ಮಕ್ಕಳಿಗೆ. ಸೊ ಎಲ್ಲಿ ಅಂತಂದರೆ ಬ್ಯಾಕಿಗೆ ಹೋಗ್ತೀನಿ ನೋಡಿ, ಇಲ್ಲಿ ಲರ್ನ್ ನ್ಯೂ ವರ್ಡ್ಸಲ್ಲಿ ಈ ಅನಿಮಲ್ ಕ್ಯಾಟಗರಿಯಲ್ಲಿ ನಾವು ಹೇಳ್ಕೊಟ್ಟಿರ್ತೀವಿ ಮಕ್ಕಳಿಗೆ ಆಗಲೇ ಅದನ್ನು. ಸೊ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ಕೇಳಿಸ್ಕೊಂಡು ಅವರು ಸೊ ಅದನ್ನು ಬರೀ ನೋಡಿ ವರ್ಡ್ ಸ್ಪೆಲ್ಲಿಂಗ್ ಅರ್ಥ ಮಾಡ್ಕೊಂಡಿರ್ತಾರೆ, ಇದು ಕೇಳಿಸ್ಕೊಳ್ತಾರೆ. ಸೊ ಇದು ಲಿಸ್ನಿಂಗ್ ಸ್ಕಿಲ್ಸು ಕೂಡ ಜಾಸ್ತಿ ಮಾಡ್ಕೊಳ್ಳೋ ಥರ ಈ ಒಂದು ಎಕ್ಸಸೈಸಲ್ಲಿ. ಸೊ ಕ್ಯಾಟಗರೀಸ್ ಅಂತೂ ಸೇಮೇ ಇರುತ್ತೆ, ಏನೂ ಚೇಂಜ್ ಇಲ್ಲ. ಸೊ ಈಗ ನಾವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹೋಗೋಣ. ಸೊ ಮತ್ತೆ ಕೇಳಿಸ್ಕೊಳ್ಳಿ. ಸೊ ಅವ್ರು ಹೇಳ್ತಾ ಇರೋದು ಗ್ರೇಪ್ ಫ್ರೂಟ್. ಸೊ ಗ್ರೇಪ್ ಫ್ರೂಟ್, ಸೊ ದ್ರಾಕ್ಷಿ ಹಣ್ಣು ಅಂತ. ಸೊ ಗ್ರೇಪ್ ಫ್ರೂಟ್ ಕರೆಕ್ಟ್. ಆ್ಯಪಲ್, ಸೊ ಎ ಪಿ ಪಿ ಎಲ್ ಇ, ಆ್ಯಪಲ್ ಸ್ಪೆಲ್ಲಿಂಗ್. ಬಿಕಾಸ್ ಇದೆಲ್ಲ ಅವರಾಗಲೇ ಹೇಳ್ಕೊಟ್ಟಿರ್ತೀವಿ ನಾವು, ತೋರಿಸಿರ್ತೀವಿ ಇಲ್ಲಿ. ಸೊ ಅದನ್ನು ಕೇಳಿಸ್ಕೊಂಡು ಮಾಡೋದಷ್ಟೇ. ಇಟ್ ಸೇಮು ಇದು, ಇವೆರಡರಲ್ಲಿ ಏನು ಡಿಫ್ರೆನ್ಸು ಅಂತಂದರೆ ಇದರಲ್ಲಿ ನೋಡಿ ಕಲ್ತ್ಕೊಂಡು ಮಾಡಬೇಕು, ಇದರಲ್ಲಿ ಕೇಳಿಸ್ಕೊಂಡು ಮಾಡಬೇಕು. ಕ್ಯಾಟಗರೀಸ್ ಅಂತೂ ಸೇಮ್ ಇರುತ್ತೆ, ಇದರಲ್ಲೆಲ್ಲ ಹೇಳ್ಕೊಡ್ತೀವಿ ಫಸ್ಟು, ನೋಡಿ ಹೇಳ್ಕೊಟ್ಟಿರ್ತೀವಿ. ಇದರಲ್ಲಿ ನೋಡಿ ಮಾಡೋ ಎಕ್ಸಸೈಸಸ್ಸು, ಇದರಲ್ಲಿ ಕೇಳಿಸ್ಕೊಂಡು ಮಾಡೋ ಎಕ್ಸಸೈಸಸ್ಸು. ಕ್ಯಾಟಗರೀಸ್ ಅಂತೂ ಸೇಮ್, ನೋ ಡಿಫ್ರೆನ್ಸ್. ಸೊ ನೆಕ್ಸ್ಟು ವರ್ಡ್ ಮ್ಯಾಚಸ್ ಅಂತ. ಸೊ ಇದು ಕೂಡ ಕ್ಯಾಟಗರೀಸ್ ಸೇಮೇ ಇರುತ್ತೆ. ಈಗ ನಾನು ಅನಿಮಲ್ಸ್ ಹೋಗ್ತೀನಿ. ಸೊ ಇದೆಲ್ಲ ಅವ್ರು ನೋಡಿರ್ತಾರೆ. ಸೊ ಈಗ ನೋಡಿ ಮ್ಯಾಚ್ ಮಾಡ್ಕೋಬೇಕು ಯಾವ್ಯಾವುದು ಅಂತ. ಸೊ ಈಗ ರ್ಯಾಬಿಟ್, ಸೊ ರ್ಯಾಬಿಟ್ಗೆ ನಾನು ರ್ಯಾಬಿಟ್, ಸೊ ಕರೆಕ್ಟಾಗಿದೆ. ನಾನು ಇವಾಗ ತಪ್ಪು ಮಾಡಿದ್ರೆ ಅದು ಕರೆಕ್ಟ್ ತೋರಿಸಲ್ಲ. ಸೊ ನನಗೆ ಇದು ಲಯನ್, ಸೊ ಲಯನ್ ಕರೆಕ್ಟಾಗಿರುತ್ತೆ. ಬಿಕಾಸ್ ಇದು ನೋಡಿರ್ತಾರವ್ರಿಗೆ, ಓಕೆ ಜಿರಾಫ್ ಅಂದರೆ ಹಿಂಗಿರುತ್ತೆ, ಸ್ಪೆಲ್ಲಿಂಗ್ ಜಿರಾಫ್ ಇದಿದೆ ಅಂತ. ಸೊ ನೆಕ್ಸ್ಟು ಇಲ್ಲಿ ರೂಸ್ಟರ್ ಇದಲ್ವಾ, ಓಕೆ ಇದು ಎಸ್. ಸೊ ನೆಕ್ಸ್ಟು ಇದು ಪ್ಯಾರಟ್, ಎಸ್. ನೆಕ್ಸ್ಟು ಇದು ಸ್ಟ್ರಿಮ್. ಸೊ ಈ ಥರ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ತೋರಿಸುತ್ತೆ, ತಪ್ಪಿದ್ರೆ ಅದು ಕರೆಕ್ಟ್ ಆಗತ್ತೆ ಅಂತ ತೋರಿಸ್ತಾ ಇರುತ್ತೆ. ಸೊ ಈ ಥರ ಮತ್ತೆ ಅದು ಅನಿಮಲ್ಸ್ದು ಬರ್ತಾನೆ ಇರುತ್ತೆ. ಸೊ ನಾವು ಏನು ಹೇಳ್ಕೊಟ್ಟಿರ್ತೀವಲ್ವ ಅದರಲ್ಲೇ ಬರುತ್ತೆ, ಎಕ್ಸ್ಟ್ರಾ ಅಂತೂ ಬರಲ್ಲ. ಸೊ ದಟ್ ನಾವು ಏನು ಹೇಳ್ಕೊಟ್ಟಿರ್ತೀವಿ, ನಾವು ರಿಸಲ್ಟ್ ಕೂಡ ಇಲ್ಲಿ ಅವ್ರಿಗೆ ನೆನಪಿದೆಯಾ, ಓಕೆ ಅದು ಪಿಕ್ಚರ್ಸ್ ನ್ಯಾಪ್ಕ ಇಟ್ಕೊಂಡಿದ್ದಾರಾ, ವಿಜುವಲಿ ಅವರು ನೆನಪಿಟ್ಕೊತಾ ಇದ್ದಾರಾ, ಜೊತೆ ಕೇಳಿಸ್ಕೊಂಡು ನೆನಪಿಟ್ಕೋತಾ ಇದ್ದಾರಾ. ಸೊ ಇದೆಲ್ಲನೂ ನಮಗೆ ಗೊತ್ತಾಗುತ್ತೆ, ಜೊತೆಗೆ ಆ ಎಲ್ಲ ಸ್ಕಿಲ್ಸ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಎಲ್ಲ ಕ್ಯಾಟಗರೀಸ್ ಇದೆ ಆಲ್ಮೋಸ್ಟ್ ಇಲ್ಲಿ, ಇದು ಇಲ್ಲಿ ಇದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ವರ್ಡ್ಸೇ ಇಲ್ಲ ಅನ್ನೋ ಥರ ಹೇಳ್ಬೋದು ಆ ಮಕ್ಕಳಿಗೆ ತಿಳ್ಕೊಳೋದಕ್ಕೆ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರೀಸ್ ಇದೆ ನೇಚರಲ್ಲಿ. ಸೊ ಇದರಲ್ಲಿ ನಾವು ಹೇಳ್ಕೊಟ್ಟಿರ್ತೀವಿ, ಎಲ್ಲಿ ಹೇಳ್ಕೊಟ್ಟಿರ್ತೀವಿ, ಬ್ಯಾಕ್ ಬನ್ನಿ, ಇಲ್ಲಿ ಲರ್ನ್ ಅ ನ್ಯೂ ವರ್ಡ್ಸಲ್ಲಿ ಎಲ್ಲ ಕ್ಯಾಟಗರೀಸಲ್ಲಿ ಹೇಳ್ಕೊಟ್ಟಿರ್ತೀವಿ. ಇಲ್ಲಿ ನೋಡಿ ಮಾಡೋದು, ಇಲ್ಲಿ ಕೇಳಿಸ್ಕೊಂಡು ಮಾಡೋದು ಲಿಸ್ನಿಂಗಲ್ಲಿ, ಇಲ್ಲಿ ಮ್ಯಾಚ್ ಮಾಡೋದು. ಸೊ ಇಲ್ಲಿ ವರ್ಡ್ ಮ್ಯಾಚಸ್ ಲಿಸ್ನಿಂಗ್ ಎಕ್ಸಸೈಸಸ್, ಇಲ್ಲಿ ನೋಡಿ ಮಾಡೋದು, ಇಲ್ಲಿ ಕೇಳಿಸ್ಕೊಂಡು ಮಾಡೋದು. ಸೊ ಕೇಳಿಸ್ಕೊಂಡು ಹೇಗೆ ಮಾಡೋದು, ನೇಚರ್ಗೆ ಹೋಗ್ತೀನಿ. ಸೊ ಇಲ್ಲಿ ಅಲ್ಲಿ ಪಿಕ್ಚರ್ಸ್ ಇತ್ತಲ್ವಾ ಈ ಜಾಗದಲ್ಲೆಲ್ಲ, ಇಲ್ಲೇನಿದೆ ಅಲ್ಲಿ ಕೇಳಿಸ್ಕೊಳೋದಕ್ಕೆ ಕೊಟ್ಟಿದ್ದಾರೆ ಲ್ಯಾಂಡ್. ಸೊ ಲ್ಯಾಂಡ್, ಸೊ ಬರುತ್ತೆ ಪಿಕ್ಚರು. ನೆಕ್ಸ್ಟ್ ಓಕೆ, ಸೊ ಬಂತು ಸಿ, ಫಾರೆಸ್ಟ್, ಲೇಕ್, ಸೊ ಐಲ್ಯಾಂಡ್. ಸೊ ಈ ಥರ ಕೇಳಿಸ್ಕೊಂಡು ಮಾಡ್ಕೊಳ್ಳೋದು, ಸೆಟ್ ಮಾಡೋದು, ಮ್ಯಾಚ್ ಮಾಡೋದು. ಸೊ ಈ ಥರ ಆಡಿಸಿ ಮಕ್ಕಳಿಗೆ, ಸೊ ದಟ್ ಅವ್ರಿಗೆ ನೀವು ಏನು ಕಳಿಸ್ಕೊಟ್ಟಿರ್ತೀರ ಎಲ್ಲನೂ ಅವ್ರಿಗೆ ಈ ಥರ ಲಿಸ್ನಿಂಗ್ ಸ್ಕಿಲ್ ಆಗಿರ್ಬೋದು, ನೋಡಿ ವಿಜುವಲಿ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅವರು ಮಾಡೋದಾಗಿರ್ಬೋದು. ಸ್ಪೆಲ್ಲಿಂಗ್ ಅಂತೂ ಸ್ಪೆಲ್ಲಿಂಗ್ಸು ಗೊತ್ತಾಗ್ಬಿಡುತ್ತೆ ಇದರಲ್ಲಿ. ಸೊ ಸ್ಪೆಲ್ಲಿಂಗ್ಸ್ ಗೊತ್ತಾಗುತ್ತೆ, ನೋಡಿ ಅವ್ರು ಕಲ್ತ್ಕೊತಾರೆ, ಕೇಳಿಸಿ ಕಲ್ತ್ಕೋತಾರೆ. ಸೊ ಅವ್ರಿಗೆ ಹೊಸ ಹೊಸ ವರ್ಡ್ ಗೊತ್ತಾಗ್ತಾ ಬರುತ್ತೆ. ಸೊ ಅದನ್ನ ಏನು ಗೊತ್ತಾಗುತ್ತೆ ಅದನ್ನು ದಯವಿಟ್ಟು ಬುಕ್ಕಲ್ಲಿ ನೋಟ್ ಮಾಡ್ಕೊಳಕ್ಕೆ ಹೇಳಿ. ಸೊ ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಾಗ ಅವ್ರಿಗೆ ಇದನ್ನು ಮತ್ತೆ ಅವ್ರಿಗೆ ಮತ್ತೆ ಯಾವಾಗ ಸಿಸ್ಟಮ್ ಸಿಗುತ್ತೋ ಏನೋ ಹೇಳೋಕ್ಕಾಗಲ್ಲ, ವಾರದಲ್ಲಿ ಒಂದ್ಸತಿ ಎರಡು ಸತಿ ಸಿಗ್ಬೋದು. ಸೊ ಅವ್ರು ನೆಕ್ಸ್ಟ್ ಸಿಸ್ಟಮ್ ಬಂದು ಈ ಟೂಲ್ನ ಓಪನ್ ಮಾಡಿಕೊಂಡು ಏನಾದರೂ ಇತರ ಗೇಮ್ ಆಡೋ ತನಕನೂ ಆ ಏನು ಕಲ್ತಿರ್ತಾರೆ ಲಾಸ್ಟ್ ಟೈಮು ಅದು ನೆನಪಿರ್ಕೋಬೇಕು. ಅದು ಒಂದು ಕಡೆ ಇಟ್ಕೊಂಡಾಗ ಏನಾಗುತ್ತೆ ಒಂದು ಬುಕ್ಕಲ್ಲಿ, ಸೊ ದಟ್ ಅವ್ರು ಯಾವಾಗಾದರೂ ಅದನ್ನು ತೆಗೆದು ನೋಡಿ ಕಲ್ತ್ಕೊತಾ ಇರ್ಬೋದು. ಸೊ ಅವಾಗ ಅವರು ಮತ್ತೆ ನೆನಪಿಸ್ಕೋಬಹುದು, ಓಕೆ ನಾನು ಈ ಥರ ನೋಡಿದ್ದೆ, ಟೀಚರ್ಸ್ ನಂಗೆ ಈ ಥರ ಹೇಳ್ಕೊಟ್ಟಿದ್ರು ಅಂತ ನೆನಪಿಟ್ಕೊಂಡು. ಬಿಕಾಸ್ ನೋಡಿದ್ದು ಯಾವತ್ತೂ ನೆನಪಿರುತ್ತೆ, ಕೇಳಿಸ್ಕೊಂಡು ಆ್ಯಕ್ಟಿವಿಟೀಸ್ ಮುಖಾಂತರ, ಗೇಮ್ ಮುಖಾಂತರ
ಮಾಡಿದ್ರೆ ಅವ್ರು ಡೆಫಿನೆಟಾಗಿ ಮರೆಯೋ ಚಾನ್ಸೇ ಇಲ್ಲ. ಸೊ ಈ ಥರ ಯೂಸ್ ಮಾಡಿಕೊಂಡು ಇಂಗ್ಲೀಷ್ ಸಬ್ಜೆಕ್ಟ್ನ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಕ್ರಿಯೇಟ್ ಮಾಡಿಕೊಂಡು ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಆಸಕ್ತಿ, ಬಿಕಾಸ್ ನಾನು ಹೇಳಿರೋ ಹಾಗೆ ಇಂಗ್ಲೀಷ್ ಅನ್ನೋದೊಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತಲೇ ಮಕ್ಕಳು ಯಾವತ್ತೂ ಅಂದ್ಕೊಂಡ್ಬಿಡ್ತಾರೆ. ಸೊ ಈ ಥರ ಈಸಿ ಮಾಡೋದಕ್ಕೆ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ, ಇಂಗ್ಲೀಷ್ ತುಂಬ ಈಸಿ ಸಬ್ಜೆಕ್ಟ್, ಅದನ್ನು ಯಾರಾದರೂ ಆರಾಮಾಗಿ ಕಲ್ತ್ಕೋಬೋದು ಅನ್ನೋದಕ್ಕೆ ಅವ್ರಿಗೆ ಈ ವಿಷಯನ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಈ ಟೂಲ್ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಸೊ ಟೀಚರ್ಸ್ ನೀವೇ ನೋಡಿ ಹೇಗೆಲ್ಲ ಇದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಯಾವ್ಯಾವ ಗ್ರೇಡ್ ಮಕ್ಕಳಿಗೆ ಅಂತಂದರೆ ಕ್ಲಾಸ್ ಮಕ್ಕಳಿಗೆ ಇದನ್ನು ಯೂಸ್ ಮಾಡಬಹುದು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಾನು ಲಿಸ್ನಿಂಗ್ ಸ್ಕಿಲ್ಲಲ್ಲಿ, ಜೊತೆಗೆ ಈ ಎರಡು ವಿಡಿಯೋ, ಲಾಸ್ಟ್ ವಿಡಿಯೋ, ಈ ವಿಡಿಯೋ ಯಾವ ಕೆಟಗರಿ ಇಂಗ್ಲೀಷ್ ಸಬ್ಜೆಕ್ಟ್ ಕೆಟಗರಿಯಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಇದು ಸಿಂಪಲ್, ನಿಮಗಂತೂ ಒಂದು ಕ್ಲಿಕ್ಕಿಗೆ ಒಂದು ಸತಿ ನೋಡಿದ್ರೆ ಡೆಫಿನೆಟಾಗಿ ಗೊತ್ತಾಗೇ ಆಗುತ್ತೆ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು, ಮೆಥಡ್ಸ್ ಅಥವಾ ಐಡಿಯಾಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಇದಕ್ಕೆ ನಿಮ್ಮ ಒಂದು ಐಡಿಯಾಸ್, ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಆದಷ್ಟು ಏನಂದರೆ ಎಂಡ್ ಆಫ್ ದ ಡೇ ಅಥವಾ ಈ ಟೂಲ್ನ ಮುಖ್ಯ ಉದ್ದೇಶವೇ ಮಕ್ಕಳಿಗೆ ಇಂಗ್ಲೀಷ್ ಅನ್ನೋದು ಒಂದು ಫೇವ್ರೆಟ್ ಸಬ್ಜೆಕ್ಟ್ ಆಗಬೇಕು, ಬೇಗ ಅರ್ಥ ಆಗಬೇಕು, ಅವ್ರು ಅದನ್ನು ಮಾತಾಡಲಿಕ್ಕೆ ಅಥವಾ ಹೊಸ ಹೊಸ ವರ್ಡ್ಸ್ನ ಯೂಸ್ ಮಾಡಲಿಕ್ಕೆ ಮಾಡಬೇಕು, ಯೂಸ್ ಮಾಡೋದಕ್ಕೆ ಶುರು ಮಾಡಬೇಕು ಅನ್ನೋದಕ್ಕೆ ಈ ಒಂದು ಟೂಲ್ನ ಮುಖ್ಯ ಉದ್ದೇಶ. ಸೊ ಹಾಗಾಗಿ ಈ ಟೂಲ್ನ ಮ್ಯಾಕ್ಸಿಮಮ್ ಉಪಯೋಗಿಸ್ಕೊಳ್ಳಿ ಇಂಗ್ಲೀಷ್ ಟೀಚರ್ಸ್. ಸೊ ಇದು ಇಂಗ್ಲೀಷ್ ಕೆಟಗರಿಯಲ್ಲಿ ನಾನು ಹೇಳಿದ್ದಾಗಿತ್ತು ಈ ಒಂದು ಟೂಲಲ್ಲಿ. ಸೊ ನೆಕ್ಸ್ಟ್ ಮುಂದಿನ ಕೆಟಗರಿಯಲ್ಲಿ ನಾನು ಮ್ಯಾಕ್ಸ್ ತೊಗೋತಾ ಇದ್ದೀನಿ. ಮ್ಯಾಕ್ಸ್ ವಿಡಿಯೋದಲ್ಲಿ ನಾನು ಸಿಗೋ ತನಕ ಈ ಇಂಗ್ಲೀಷ್ ಕೆಟಗರಿನ ಎಕ್ಸ್ಪ್ಲೋರ್ ಮಾಡಿ ಹೇಗೆಲ್ಲ ಟೀಚರ್ಸ್ ಮಕ್ಕಳಿಗೆ ಮಾಡಬಹುದು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಮಕ್ಕಳೇ ನೀವು ಕೂಡ ಟೀಚರ್ಸ್ ಹೇಳ್ಕೊಟ್ಮೇಲೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಕ್ಲಿಕ್ ಮಾಡಿಕೊಂಡು ಒಂದೊಂದೇ ಹೇಳ್ಕೊಟ್ಟಿರ್ತಾರಲ್ವ ಟೀಚರ್ಸ್, ಅದರಲ್ಲಿ ನೀವು ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳಿ, ಎಲ್ಲ ಕೆಟಗರೀಸ್ ನೋಡಿ ಹೊಸ ಹೊಸ ವರ್ಡ್ಸ್ ತಿಳ್ಕೊಳ್ಳಿ, ದಯವಿಟ್ಟು ಬುಕ್ಕಲ್ಲಿ ಬರ್ಕೊಳ್ಳಿ, ಬರ್ಕೊಂಡು ಹೊಸ ವರ್ಡ್ಸ್ನ ತಿಳ್ಕೊಂಡು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ.